सार्वजनिक उपयोग के सदरी जमीन अनधिकृत वसति जमीनदार आक्रमित कब्जा अदक्कागि नमगे न्याय बेकेंदु डॉक्टर बाबा साहेब अंबेडकर स्वाभिमानी सेने जिलाध्यक्ष भीमू कांबळे जिलाधिकारी मनवी सल्लिसिदरु। विजयपुर जिले बबलेश्वर तालूकिनल्लि कात्रा ग्रामद जमीन सार्वजनिक उपयोग के सदरी जमीन अनधिकृत वसति जमीनदार आक्रमित आ जमीन तेरवुगोळिसी कात्रा ग्रामद स्मशान भूमि निर्माण हागू बुद्ध विवार निर्माण मत्तु सार्वजनिक सांस्कृतिक भवन निर्माण केंदु मीसलिट्टु उळिद जागवन्नु वसति रहितरिगे आश्रय समितियिंद निवेशन हंचिके माडबेकेंदु डाक्टर अंबेडकर स्वाभिमानि सेनेय जिल्ला घटकवु दूरु दाखलिसि परिशिष्ट समुदायदवरिगे न्याय ओदगिसुवंते विनंति माडिकोंडिद्दारे। नंतर डाक्टर अंबेडकर स्वाभिमानि सेने जिल्लाध्यक्ष भीमू कांबळे अवरु मातनाडुत्ता कात्रा ग्रामद 45 ಸರ್ವೆಯಲ್ಲಿ 22 ಎಕರೆ 31 ಗುಂಟೆ ಸಾರ್ವಜನಿಕ ಆಸ್ತಿ ಇದ್ದು ಈ ಜಾಗದಲ್ಲಿ ಅಕ್ಕಪಕ್ಕದವರು ಮಾಲೀಕತ್ವದ ಭೂಮಿಯನ್ನು 5-10 ಗುಂಟೆಗಳಲ್ಲಿ ಒತ್ತುವರಿ ಮಾಡಿಕೊಂಡು ಪತ್ರ ಸಡ್ಡುಗಳನ್ನು ಹಾಕಿಕೊಂಡಿದ್ದಾರೆ। ಅದಕ್ಕೆ ಯಾವುದೇ ಪಂಚಾಯಿತಿ ತರಹ ಪತ್ರ ಇಲ್ಲ, ಹಾಗಾಗಿ ನಮಗೆ ನ್ಯಾಯ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು। ಕಾತ್ರಾ ಗ್ರಾಮದಾಗ 45 ಸರ್ವೆ ನಂಬರ್ ಐತ್ರಿ, 22 ಎಕರೆ 31 ಗುಂಟೆ ಆಸ್ತಿ ಇದ್ರಿ, ಅದ ಮುಕ್ತಾನ್ ಗೈರಾನ್ ಅಂತ ಹೇಳ್ಕರಂದ 22 ಎಕರೆ ಆಸ್ತಿ ಒಳಗ್ರಿ ಎಲ್ಲರೂ ಏನು ಮಾಡ್ಯಾರ, ಸೈಡಿಗೆ ಇದ್ದವರು ಮಾಲೀಕತ್ವದ ಏನು ಭೂಮಿಗಳದವ್ರಲ್ಲಿ ಅವರು ಒತ್ತುವರಿ ಮಾಡ್ಯಾರ, ಮತ್ತು ಇವರೇನು ಮನಿ ಇಲ್ಲ ಅಂತ ಹೇಳ್ಕರಂದ 5 ಗುಂಟೆ 10 ಗುಂಟೆ ಇವರು ಒತ್ತುವರಿ ಮಾಡ್ಕೊಂಡ ಕರಂದ ಪತ್ರ ಸಡ್ಡಗಳನ್ನು ಹೊಡ್ಕೊಂಡಾರ। ಅದಕ್ಕೆ ಯಾವುದೇ ಕಾಗದ ಪತ್ರ ಇಲ್ಲ, ಪಂಚಾಯತಿ ಅವರದ್ದು ಏನು ಟರಾವ್ ಇಲ್ಲ ಏನಿಲ್ಲ, ಹಾಗೆ ಅದೇನಂತಾರಲ್ಲ ಮುಂಗೈ ಜೋರು ಮಾಡಿಕರಂದ ಹೊಡೆದಾರ ಅಂತಾರಲ್ಲ ಗುಂಡಾಗಿರಿನೂ ಅಂತ ಅರ್ಥ ರೀ ಅದು। ಅದಕ್ಕೆ ಅಂಥವ್ರಿಗೆ ಸಾಯಿಬರಿಗೆ ಮನವಿನೂ ಕೊಟ್ಟಿವಿ, ಅವ್ರಿಗೆ ಅತಿ ಜಲ್ದಿನೇ ಅವ್ರನ್ನ ಕಿತ್ಸುವಂಥ ವ್ಯವಸ್ಥೆ ಸಾಯಿಬರು ಮಾಡ್ತಾನೆ ಅಂತ ಹೇಳ್ಕರಂದು ಆಶ್ವಾಸನೆ ಕೊಟ್ಟಾರ, ಮತ್ತು ಅದು ಆದಷ್ಟು ಬೇಗನೆ ಆಗ್ಬೇಕಂತೇಳಿ ನಿಮ್ಮ ಮೀಡಿಯಾದ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ। ಆಸ್ತಿ ರೀ ಅದು, ಮತ್ತು ಒಬ್ಬೊಬ್ಬರ 10 ಗುಂಟೆ 20 ಗುಂಟೆ ಅರ್ಧ ಎಕರೆ ಗಂಟಲೆ ಅವರು ಗರಸ್ ಹೊಡೆದ ಕರಂದ ಕಬ್ಜಾ ಮಾಡ್ಕೊಂಡಾರ, ಮತ್ತು ಅವ್ರಿಗೆ ನಾವು ಏನರೇ ಕೇಳಿದ್ರೆ ಉರಾನ್ ಅವ್ರು ಹೋಗ್ತೀವಲ್ಲ ರೀ, ಅದ್ರ ಸಂಬಂಧ ನಾವು ಏನೂ ಕೇಳಿಲ್ಲ। ಅದಕ್ಕೆ ಸೈಬರ್ಗೆ ಒಂದು ಮನವಿ ಕೊಟ್ಟಿವಿ, ಅವ್ರು ನಾವು ನಂಬದಾದ ಕೆಲಸ ನಾವು ಮಾಡ್ತೀವಿ, ನೀವು ಅರ್ಜಿ ಕೊಟ್ಟಿರಲ್ಲ, ಇದ್ರ ಮೇಲೆ ನಾವು ಏನು ಮಾಡಬೇಕಲ್ಲ ಅವ್ರನ್ನ ಕಿತ್ಸು ಅಂತ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸೈಬರು ಹೇಳಿದಾರೆ ಈಗ। ಅದಕ್ಕೆ ನಿಮ್ಮ ಮೀಡಿಯಾದ ಮುಖಾಂತರ ಹೇಳ್ತೀನಿ, ಆದಷ್ಟು ಬೇಗ ಸೈಬರು ಇದು ಕ್ರಮ ಕೈಗೊಳ್ಬೇಕಂತೇಳಿ ಕರೆ ಹೇಳ್ತೀವಿ ಅಷ್ಟೇ।